ಓಂ ಶ್ರೀಮುಕ್ತಿ ನಾಗಾಯನ ನಮಃ ಇವತ್ತು ಒಂದು ಹೂವಿನ ಬಗ್ಗೆ ಹೂವಿನ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಹೂವಿನ ಗಿಡ ಕ್ಷಣಕ್ಕೆ ನಮ್ಗೆ ಸಾಧಾರಣವಾಗಿ ಹೊಳೆಯುವಂಥದ್ದು ಯಾವುದು ಮಲ್ಲಿಗೆ ಜಾಜಿ ಶಾವಂತಿಗೆ ಸಂಪಿಗೆ ಈ ತರ ಹೂವುಗಳೆಲ್ಲ ನಮ್ಮ ತಲೆಗೆ ಓಡುತ್ತೆ ಆದರೆ ಒಂದು ಹೂವು ಬಹಳ ವಿಶೇಷವಾಗಿ ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ಉತ್ತಮವಾಗಿರ್ತಕ್ಕಂತಹ ಹೂವಿನ ಗಿಡದ ಬಗ್ಗೆ ಇವತ್ತು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಗಿರಿಕನ್ನಿಕಾ ಪುಷ್ಪ ಅಂತ ಹೇಳಿ ಕರೆಯೋದುಂಟು ಈ ಗಿರಿ ಗಿರಿಕನ್ಯಿಕಾ ಪುಷ್ಪ ಅನ್ನುವಂಥದ್ದು ಹೆಸರೇ ಎಷ್ಟು ಸೊಗಸಾಗಿದೆ ರೀ ಅದನ್ನ ಸಂಸ್ಕೃತದಲ್ಲಿ ಶಂಖ ಪುಷ್ಪಿ ಅಂತ ಕರೀತಾರೆ ನಮ್ಮ ಕನ್ನಡದಲ್ಲಿ ಗಿರಿಕನ್ನಿಕಾ ಅಂತ ಕರೆಯುವಂಥದ್ದು ಈ ಶಂಖ ಪುಷ್ಪಿ ಗಿರಿಕನ್ಯಿಕಾ ಇವೆರಡು ಒಂದೇ ಹೂವು ಇದು ನೀಲಿ ಬಣ್ಣ ಮತ್ತೆ ಬಿಳಿ ಬಣ್ಣ ಎರಡು ಬಣ್ಣದಲ್ಲಿ ಲಭ್ಯ ಇರತಕ್ಕಂತಹ ಹೂವಿನ ಗಿಡ ಬಳ್ಳಿಯ ರೂಪದಲ್ಲಿ ಇರುವಂಥದ್ದು ಈ ಗಿಡದಲ್ಲಿ ಎಲೆ ಹೂವು ಕಾಂಡ ಬೇರು ಬೀಜ ಎಲ್ಲವೂ ಔಷಧಿಯುಕ್ತವಾಗಿರ್ತಕ್ಕಂಥದ್ದು ಹಾಗಾಗಿ ಮತ್ತೆ ಇದು ಮತ್ತೊಂದು ಪ್ರಶ್ನೆ ಬರುತ್ತೆ ಬಿಳಿದು ಬಿಳಿದ ಈ ನೀಲಿ ಬಣ್ಣದ ಒಳ್ಳೇದಾ ಅಂತ ಯಾವುದು ಸಿಕ್ಕಿದ್ರು ಒಳ್ಳೇದೇನೆ ನಿಮಗೆ ಯಾವ್ದು ಲಭ್ಯವೋ ಅದನ್ನೇ ಬಳಕೆ ಮಾಡಿ ಈ ಗಿಡದ ಎಲೆಯ ಬಗ್ಗೆ ಇವತ್ತು ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋಣ ಹೂವು ಕೂಡ ಬಹಳ ಶ್ರೇಷ್ಠ ಮಟ್ಟದ್ದು ಹೂವನ್ನು ಮತ್ತೊಮ್ಮೆ ಹೇಳೋಣ ಇವತ್ತು ಎಲೆಯನ್ನ ಬಳಕೆ ಮಾಡೋದರಿಂದ ಏನೆಲ್ಲ ನಮಗೆ ಲಾಭ ಅನ್ನೋದನ್ನ ತಿಳ್ಕೊಳ್ಳೋಣ ಈ ಶಂಕ ಪುಷ್ಪಿ ಗಿಡದ ಎಲೆ ಒಂದು ರೀತಿಯ ಮೆದುಳನ್ನ ಬಹಳ ಆರೋಗ್ಯಪೂರ್ಣವಾಗಿಟ್ಕೊಳ್ಳೋದಿಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಅಂದ್ರೆ ಇದೊಂದು ಬ್ರೈನ್ಗೆ ಟಾನಿಕ್ ಅಂತಾನೆ ಹೇಳಬಹುದು ನರಮಂಡಲದಲ್ಲಿ ಇರ್ತಕ್ಕಂತಹ ನರಗಳೆಲ್ಲವೂ ಕೂಡ ಚುರುಕಾಗಿ ಕೆಲಸ ಮಾಡಿ ರಕ್ತ ಪರಿಚಲನೆಯ ಸರಿಯಾಗಿ ಆಗಿ ಎಲ್ಲ ಮೆದುಳಿನ ಎಲ್ಲಾ ಭಾಗಕ್ಕೂ ಕೂಡ ಸಮರ್ಪಕವಾಗಿ ರಕ್ತ ಹರಿದಾಡೋದಿಕ್ಕೆ ಸಹಾಯವನ್ನು ಮಾಡುತ್ತೆ ಇದು ಬಹಳ ದೊಡ್ಡ ಕೆಲಸ ಇದನ್ನ ಯಾರಿಗೆ ಉಪಯೋಗ ಮಾಡಿದ್ರೆ ಹೆಚ್ಚು ಲಾಭ ಅದನ್ನ ತಿಳ್ಕೊಬೇಕಲ್ವಾ ಇದನ್ನ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಬಹಳ ಶ್ರೇಷ್ಠ ಮಟ್ಟದ್ದು ಈ ಎಲೆನ ಮಕ್ಕಳಿಗೆ ಹೇಗಪ್ಪ ತಿನ್ಸೋದು ಏನು ಯೋಚನೆ ಮಾಡಬೇಡಿ ಎಲೆಯನ್ನ ಕತ್ತರಿಸಿ ಮಾಮೂಲಿ ನೀವು ರೊಟ್ಟಿ ಏನಾರು ಮಾಡ್ತಿರಲ್ವಾ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಸೊಪ್ಪನ್ನು ಈ ಎಲೆಯನ್ನು ಕತ್ತರಿಸಿ ಹಾಕಿ ಹಾಗಂತ ಇಷ್ಟಿಷ್ಟು ಒಂದು ಹಾಕ್ಬೇಕಾಗಿಲ್ಲ ಒಂದು ಸ್ವಲ್ಪ ಸೊಪ್ಪನ್ನ ಹಾಕಿದ್ರೆ ಸಾಕು ಹೊಟ್ಟೆಗೆ ಒಟ್ಟಿನಲ್ಲಿ ಹೋಗ್ಬೇಕದು ಅಥವಾ ಈ ಸೊಪ್ಪನ್ನ ಚೆನ್ನಾಗಿ ತೊಳೆದು ಜಜ್ಜಿ ರಸ ತೆಗೆದು ಒಂದ್ ಎರಡು ಚಮಚ ರಸಕ್ಕೆ ಒಂದು ಅರ್ಧ ಚಮಚ ಜೇನುತುಪ್ಪ ಸೇರಿಸಿ ಸೇವನೆ ಮಾಡ್ಲಿಕ್ಕೆ ಕೊಟ್ಟರು ಸಾಕು ಯಾವ ಮಕ್ಕಳಿಗೆ ಸ್ವಲ್ಪ ಐ ಕ್ಯೂ ಕಡಿಮೆ ಇರುತ್ತೆ ಯಾವ ಮಕ್ಕಳಿಗೆ ಗ್ರಾಸ್ಪಿಂಗ್ ಪವರ್ ಕಡಿಮೆ ಇರುತ್ತೆ ಯಾವ ಮಕ್ಕಳಿಗೆ ಮನನ ಶಕ್ತಿ ಕಡಿಮೆ ಇರುತ್ತೆ ಯಾವ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ ಈ ರೀತಿ ಯಾರಿಗೆ ಬೇಕಾದರೂ ಈ ಒಂದು ಚಿಕಿತ್ಸೆಯನ್ನು ಮಾಡಬಹುದಾಗಿದೆ ಈ ರೀತಿ ಕೊಡೋದ್ರಿಂದ ಅವರಿಗೆ ಜ್ಞಾಪಕ ಶಕ್ತಿ ವೃದ್ಧಿಸುತ್ತೆ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಉತ್ತಮವಾಗುತ್ತೆ ಗ್ರಾಸ್ಪಿಂಗ್ ಪವರ್ ತುಂಬ ಬಹಳ ಉತ್ತಮ ಮಟ್ಟದಾಗತ್ತೆ ಹಾಗಾಗಿ ಒಂಥರ ಮೆದುಳಿನ ಕ್ರಿಯಾಶೀಲತೆಗೆ ಇದು ಅದ್ಭುತವಾಗಿರತಕ್ಕಂತಹ ಒಂದು ಮೂಲಿಕೆ ಆಗಿರುತ್ತೆ ಹಾಗಾಗಿ ಈ ಶಂಖ ಗಿಡದ ಒಂದು ಬೀಜ ಸುಮ್ಮನೆ ಬಿಸಾಕಿದ್ರು ಕೂಡ ಒಂದು ಗಿಡ ಬಂದ್ಬಿಡುತ್ತೆ ಸಾಧಾರಣವಾಗಿ ನೋಡಿ ಈ ಆಯುರ್ವೇದದಲ್ಲಿ ಬಳಕೆ ಮಾಡ್ತಕ್ಕಂತಹ ಗಿಡಗಳನ್ನ ಯಾರು ತಂದು ನೀರು ಹಾಕಿ ಬೆಳೆಸಿರಲ್ಲ ತನ್ನಷ್ಟಕ್ಕೆ ತಾನೇ ಎಲ್ಲೆಲೆಲ್ಲ ಬೆಳ್ಕೊಂಡಿರುತ್ತೆ ಅಮೃತ ಬಳ್ಳಿ ಇರಬಹುದು ಶಂಖ ಪುಷ್ಪಿ ಇರಬಹುದು ಎಲ್ಲೋ ಬೇಲಿಲೆಲ್ಲಾ ಬೆಳ್ಕೊಂಡಿರುತ್ತೆ ಯಾರೋ ಅದನ್ನ ಗಮನಿಸ್ ಕೂಡ ಹೋಗಿರಲ್ಲ ಅದ್ ಬೇಗ ಸಾಯೋದು ಇಲ್ಲ ಅಷ್ಟು ಶ್ರೇಷ್ಠ ಮಟ್ಟದ ಸಸ್ಯಗಳೆಲ್ಲವೂ ಕೂಡ ಸುಲಭವಾಗಿ ಬೆಳಿಬಹುದು ಗೊಬ್ಬರ ಹಾಕ್ಬೇಕಾಗಿಲ್ಲ ನೀರು ಹಾಕ್ಬೇಕಾಗಿಲ್ಲ ಬೀಜ ಹತ್ಲಕ್ ಬಿಸಾಕಿದ್ರೆ ಬೆಳ್ಕೊಳ್ಳುತ್ತೆ ಆದ್ರೆ ಅದ್ರ ಉಪಯೋಗ ತಿಳ್ಕೊಂಡಾಗ ಮಾತ್ರ ಇದು ಎಷ್ಟೊಂದು ಅದ್ಭುತವಾದದ್ದು ಅಂತ ನಮ್ಗೆ ಅವಾಗ್ಲೇ ಅರ್ಥ ಆಗೋದು ಹಾಗಾಗಿ ಈ ಗಿಡದ ಬಳಕೆಯಿಂದ ಮತ್ತೊಂದು ದೊಡ್ಡ ಸಮಸ್ಯೆಗೆ ನಿವಾರಣೆ ಸಿಕ್ಕತ್ತೆ ಥೈರಾಯ್ಡ್ನಂತಹ ಸಮಸ್ಯೆಯನ್ನು ಕೂಡ ಇದರಲ್ಲಿ ಔಷಧಿಯನ್ನ ಮಾಡಿ ಕೊಡೋದ್ರಿಂದ ಆ ಸಮಸ್ಯೆ ಕೂಡ ಪರಿಹಾರ ಸಿಕ್ಕುವಂಥದ್ದು ಇನ್ನು ಪುರುಷರಲ್ಲಿ ಬರತಕ್ಕಂತಹ ವೀರ್ಯಾಣುಗಳ ಕೊರತೆ ಇದ್ದಾಗ ಅದಕ್ಕೆ ಕೂಡ ಈ ಗಿಡದಲ್ಲಿ ಔಷಧಿ ಇದೆ ಇನ್ನು ಚರ್ಮದಲ್ಲಿ ಏನಾದರೂ ದೋಷಗಳಿದ್ದಾಗ ಅದರಲ್ಲಿ ಕೂಡ ಔಷಧಿಯನ್ನ ಮಾಡಿ ಇದಕ್ಕೆ ನಾವು ಕೊಡುವಂತಹ ಒಂದು ಕೆಲವು ಮೂಲಿಕೆಗಳ ಕಾಂಬಿನೇಷನ್ನಲ್ಲಿ ಇದು ಒಂದಾಗಿರುತ್ತೆ ಈ ರೀತಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನೆಲ್ಲಾ ನಿವಾರಣೆ ಮಾಡುವಂತಹ ಶಕ್ತಿ ಈ ಶಂಕಪುಷ್ಪದ ಗಿಡದಲ್ಲಿ ಇದೆ ಹಾಗಾಗಿ ನೀವೇನ್ ಮಾಡಬಹುದು ದ ಮೋಸ್ಟ್ ಒಂದ್ ಸಣ್ಣ ಗಿಡವನ್ನ ನಿಮ್ಮ ಮನೆಯ ಮುಂದೆ ಪಾಟ್ ಅಲ್ಲಿ ಹಾಕೋಬಹುದು ನೀವು ಮಾಡುವಂತಹ ಚಟ್ನಿ ಅಡಿಗೆಯಲ್ಲೋ ಸುಮ್ನೆ ನಾಲ್ಕು ನಾಕೆ ಎಲೆಕ್ ಹೇಳೋದು ಹಾಕೋದು ಅಷ್ಟೇ ಮಾಡ್ತಾ ಬಂದ್ರೆ ಸಾಕು ಮನೆಯಲ್ಲಿ ಯಾರಿಗಾದ್ರೂ ಮಕ್ಕಳಿಗೆ ಅಂತಲೇ ಅಲ್ಲ ಇತ್ತೀಚೆಗೆ ಎಲ್ಲ ವಯಸ್ಸಿನವ್ರಿಗೂ ಮರೆಗುಳಿತನ ಬರ್ತಾ ಇದೆ ಯಾರಿಗೆ ಯಾವಾಗ ಏನ್ ಕೇಳಯ್ಯೋ ಅರ್ಥ ಆಯ್ತು ಯಾರಿಗೂ ಏನು ಜ್ಞಾಪಕವೇ ಇರಲ್ಲ ಇನ್ನು ಅರವತ್ತು ವರ್ಷ ಆಯ್ತು ಅಂದ್ರೆ ಅರಳು ಮರಳು ಏನೇನೋ ಜ್ಞಾಪಕ ಇರೋಲ್ಲ ಇತ್ತೀಚೆಗೆ ಮನುಷ್ಯರನ್ನೇ ಗುರುತಿಸೋದಿಲ್ಲ ಆ ಮಟ್ಟಕ್ಕೆ ಮರೆಗುಳಿತನ ಬರ್ತಾ ಇದೆ ಹಾಗಾಗಿ ಇಂತಹ ದೊಡ್ಡ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂದ್ರೆ ನಾವು ಆಗಿಂದಾಗ್ಗೆ ಈ ಸಸ್ಯಗಳ ಬಳಕೆಯನ್ನ ಮಾಡೋದನ್ನ ಅಭ್ಯಾಸದಲ್ಲಿ ಇಟ್ಕೋಬೇಕು ಇವೆಲ್ಲ ಶ್ರೇಷ್ಠ ಮಟ್ಟದ ಸಸ್ಯಗಳು ಹಾಗಾಗಿ ಇದನ್ನ ತಿಳಿಸಿ ಹೇಳೋಕ್ಕೂ ಜನ ಬೇಕು ಅದನ್ನ ಹೇಗೆ ಉಪಯೋಗ ಮಾಡೋದು ಅಂತ ತೋರ್ಸೋಕ್ಕೂ ಜನ ಬೇಕು ಅದಿದ್ದಾಗ ಮಾತ್ರ ಈ ಗಿಡಗಳೆಲ್ಲ ಉಳ್ಕೊಳ್ಳೋದಿಕ್ಕೆ ಸಾಧ್ಯ ಹಾಗಾಗಿ ಇಂತಹ ಗಿಡಗಳನ್ನ ನಶಿಸಿ ಹೋಗೋದಿಕ್ಕೆ ಬಿಡದೆ ಇರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಈ ತರಹ ಗಿಡಗಳು ಕಂಡಾಗ ಬೀಜ ತನ್ನಿ ಎಲ್ಲಾಂದ್ರಲ್ಲಿ ಚೆಲ್ಲಿ ನಿಮ್ಮ ಮನೆಯಲ್ಲಿ ಜಾಗ ಇಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ಹಾಕಿ ಬರುತ್ತೆ ಯಾರೋ ಉಪಯೋಗ ಮಾಡ್ತಾರೆ ಎಲ್ಲರಿಗೂ ಸಹಾಯವಾಗುತ್ತೆ ಇಂತಹ ಅದ್ಭುತ ವಿಚಾರವನ್ನು ತಿಳ್ಕೊಬೇಕು ಅಂದರೆ ನೀವೇನು ಮಾಡಬೇಕು ಈಗಲೇ ಸಬ್ಸ್ಕ್ರೈಬ್ ಆಗಬೇಕು ಬೆಲೈಕಾನನ್ನು ಪ್ರೆಸ್ ಮಾಡಬೇಕು ಇದನ್ನು ಮಾಡೋದ್ರಿಂದ ಈ ರೀತಿ ವಿಶೇಷವಾದ ಮಾಹಿತಿಗಳು ನಿಮ್ಮ ಮನೆಯ ಬಾಗಿಲಿಗೆ ನಿಮ್ಮ ಮೊಬೈಲ್ಗೆ ಬರುತ್ತೆ ನೀವು ಅದನ್ನ ನೋಡೋದ್ರಿಂದ ನಿಮ್ಮ ಆರೋಗ್ಯ ವೃದ್ಧಿಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ನಾನು ಅಲ್ಲಿವರೆಗೆ ನಮಸ್ತೆ